वारियर्स अन्नो गौरव केवल हेसरीगष्टेना ಸರ್ಕಾರದಿಂದ ಆರೋಗ್ಯ ಸಿಬ್ಬಂದಿಗೆ ಇನ್ನು ಸಂಬಳ ಕೊಟ್ಟಿಲ್ಲ ಬಳ್ಳಾರಿ ಜಿಲ್ಲೆಯ ಸಿಬ್ಬಂದಿಗೆ 3 ತಿಂಗಳ ವೇತನ ಇನ್ನು ಕೂಡ ಬಾಕಿ ಇದೆ कोरोना वारियर्स के गौरव को सरकार आरोग्य सिबंदी के इन संबल को बल्लारी जिले नो आरोग्य सचिव जिले संबल आरोग्य सिबंदी के इन कूड़ा पाप और हेक जीवन लॉकडाउन सदर्भ कई संबू इला आरोग्य सचिव जिले इंथ पैस्थिति सविद नानूर मूवू हेच्चुबंदी इं वेतन को करोना विरुद्ध इवरे हगलू होराड़ता कड़े मने मठ बिटू हगलू करोना विरुद्ध इवर आरोग्य सेवेगन को मत कड़े संबलू बंद पाप और पैस्थिति हेगा अधिकारी मुदे तम अलल सिबंदी तोड़क डिहेचओं तांत्रिक समस्या नेप हेतारंते टेक्निकली आगल रही समस्या अंतारे ना जीवन नडसोद हे अंत पाप इबंदी अलू तोड़क करोना सैनिक अंत वेतन आगदे मार्च तिंगलू वेतन अंत मान्य आयुक्त नम कुट कल्याण सेवे आयुक्त निर्देशन सूचन कूड़ा नम जिले के संबंध पटे वो तांत्रिक कारण मान्य जिला पंचायत मुख्य कार्यनिर्वाहक अधिकारी कूड़ा चर्चा राज्य मटदे स्वल्प नमक बजेट स्वल्प कड़म बंद अदान रेक्टिफिकेशन के अलगे बरदार मत आगे अदाद नंतर इमीडियेट ना मे सर इला कड़े मासिक साल केव सैलरी कोरते उंटागित्तु अरियर्स अथवा ऐनेनो कारण कोरते उंटागित्तु ना राज्य के अडिशनल ग्रांट्स के ना बरदिद्वि कूड़ा बंदिल्ल बंदिदे अदन्न ना कूतु मान्य सीओ अवर गमनक्के तंदु अवर मार्गदर्शनदंते एल्ल वेतन माड्लिक्के क्रम तेगेदुकोळ्ळि इन केवल बल्लारे अल करोना विरुद्ध आरोग्य इलाखे जीवद हंग तोरद होराटा वैद्यक शिक्षण इलाखे अड़ी आ व्याप्तियल आरोग्य सेवे सलू कूड़ा वेतन को रायचूर कथे हेल्ता रायचूर रिम्स ओपेक्स आस्पत्र सिब्बंदी के वेतन को वेतन इदे सामिकू अधिक सिब्बंदी इू कूड़ा दुड़ता है रिम्स प्रति तिंगलू 5 कोटि रूपाय अनुदान बरबेकागिदे रिम्स नल्ली बहुतेक सी हागू डी ग्रूप नौकररिगे संबळने आगिल्ल ई मध्ये आस्पत्रेयल्लिरो रोगिगळिगे औषधि हागू आहार नीडोदक्के सह अनुदान इल्दे इरो हागागिदे रिम्स ओंदरल्ली प्रति तिंगलू 5 कोटि रूपाय वेतनक्कागि 1.5 कोटि रूपाय आस्पत्रे निर्वहणेगागि बेकागुत्ते 2019-20 ರ ಕೊನೆಯ ತ್ರೈಮಾಸಿಕದಲ್ಲಿ ಅನುದಾನದ ಕೊರತೆಯಾಗಿದೆ ಅನುದಾನ ನೀಡಿ ಅಂತ ರಿಮ್ಸ್ ಆಡಳಿತಾಧಿಕಾರಿಗಳು ಸರ್ಕಾರಕ್ಕೆ ಪತ್ರ ಬರೆದು ಮನವಿ ಮಾಡಿಕೊಂಡಿದ್ದಾರೆ ಇಷ್ಟರಲ್ಲಿ ಅನುದಾನ ಬಿಡುಗಡೆ ಆಗೋ ಸಾಧ್ಯತೆ ಇದೆ ಅಂತ ಆಡಳಿತಾಧಿಕಾರಿ ತಿಳಿಸಿದ್ದಾರೆ फेब्रवरी मार्च एप्रील पेमेंट इलाके बेरे आगे डाक्टर्स आगे आगे ओनली संचित वेतन यार जीवन मत हेन अनवरी और हर इवर काल ಇದರ ಸಂಬಂಧ ನಾವು ಈಗಾಗಲೇ ಸರ್ಕಾರಕ್ಕೆ ಎರಡು ಬಾರಿ ಮನವಿಯನ್ನ ಸಲ್ಲಿಸಿದೀವಿ ಆಮೇಲೆ ಈ ವರ್ಷದ ಅಂದ್ರೆ 2020-21 ರ ಸಾಲಿಗೆ ನೀಡಬೇಕಾಗಿರುವ ಅನುದಾನನ ಕೂಡ ಬಿಡುಗಡೆ ಮಾಡಿ ಅಂತ ಕೋರ್ಕೊಂಡಿದ್ದೀವಿ ಇದರ ಸಂಬಂಧ ಹಿರಿಯ ಅಧಿಕಾರಿಗಳು ಗಮನವಹಿಸುತ್ತಾ ಇದ್ದಾರೆ ಆಮೇಲೆ ಆದಷ್ಟು ಬೇಗನೆ ನಮಗೆ ಅನುದಾನನ ನೀಡ್ತೀವಿ ಅಂತ ಹೇಳಿದ್ದಾರೆ ಈ 3 ತಿಂಗಳಿಂದ ಸ್ವಲ್ಪ ನಮ್ಮ ಸಿಬ್ಬಂದಿಗಳಿಗೆ ನಾವು ವೇತನ ಪಾವತಿ ಮಾಡಲಿಕ್ಕೆ ಆಗಿಲ್ಲ ಆಮೇಲೆ ಅವಶ್ಯಕ ಸೇವೆಗಳಿಗೆ ಅಂದ್ರೆ ಆಕ್ಸಿಜನ್ ಸಪ್ಲೈ ಇರಲಿ ಅಥವಾ ಡಯಟ್ ಸಪ್ಲೈ ಇರಲಿ ರೋಗಿಗಳಿಗೆ ಹಾಲು ಮತ್ತೆ ಎಲೆಕ್ಟ್ರಿಸಿಟಿ ಬಿಲ್ ಇಂತ ಬಿಲ್ಗಳನ್ನು ನಾವು ಪಾವತಿ ಮಾಡದೇ ಆಗದೇ ಇರೋ ಕಾರಣದಿಂದಾಗಿ ಸ್ವಲ್ಪ ನಮ್ಮ ಸಿಬ್ಬಂದಿಗಳಿಗೆ ತೊಂದರೆ ಉಂಟಾಗಿದೆ ಇದರ ಸಂಬಂಧ
ರಾಯಚೂರಿನಲ್ಲಿ ರಿಮ್ಸ್ ನಲ್ಲಿ ಸಿ ಹಾಗೂ ಡಿ ಗ್ರೂಪ್ ನೌಕರರು ಸಂಬಳ ಇಲ್ಲದೆ ಪರದಾಡ್ತಾ ಇದ್ದಾರೆ. ಅಲ್ಲೂ ಕೂಡ 3 ತಿಂಗಳಿಂದ ವೇತನ ಕೊಟ್ಟಿಲ್ಲ. ವೈದ್ಯಕೀಯ ಶಿಕ್ಷಣ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವಂತಹ ಆರೋಗ್ಯ ಸೇವೆ ಮಾಡುವ ಏನು ಸಿಬ್ಬಂದಿಗಳಿದ್ದಾರೆ ಇವರಿಗೆ ರಾಯಚೂರಿನ ರಿಮ್ಸ್ ಹಾಗೂ ಓಪೆಕ್ ಆಸ್ಪತ್ರೆಯ ಸಿಬ್ಬಂದಿಗೆ ವೇತನವನ್ನೇ ಕೊಟ್ಟಿಲ್ಲ. ಪಾಪ ಈ ಲಾಕ್ ಡೌನ್ ಟೈಮ್ ಅಲ್ಲಿ ವೇತನಾನು ಕೊಡದೇ ಇದ್ದರೆ ಅವರು ಹಾಗೆ ಕೆಲಸ ಮಾಡಬೇಕು? ಜೀವದ ಹಂಗು ತೊರೆದು ಹಗಲು ರಾತ್ರಿ ಇವರುಗಳು ಜನರ ಸೇವೆ ಮಾಡ್ತಾ ಇರ್ತಾರೆ, ಆರೋಗ್ಯ ಸೇವೆ ಮಾಡ್ತಾ ಇರ್ತಾರೆ. ಆದರೆ ಬಹುತೇಕ ಸಿ ಹಾಗೂ ಡಿ ಗ್ರೂಪ್ ನೌಕರರಿಗೆ ಇಲ್ಲಿ ಸಂಬಳ ಆಗಿಲ್ಲ. ಆಸ್ಪತ್ರೆಯಲ್ಲಿರೋ ರೋಗಿಗಳಿಗೆ ಔಷಧಿ ಹಾಗೂ ಆಹಾರ ನೀಡೋದಕ್ಕೆ ಸಹ ಅನುದಾನ ಇಲ್ಲದೆ ಇರೋ ಹಾಗಾಗಿದೆ ಅಂತ. ರಿಮ್ಸ್ ಅಲ್ಲಿ ಪ್ರತಿ ತಿಂಗಳು 5 ಕೋಟಿ ರೂಪಾಯಿ ಸಂಬಳಕ್ಕಾಗಿ ಬೇಕಾಗುತ್ತೆ, 1.5 ಕೋಟಿ ಆಸ್ಪತ್ರೆಯ ಮೇಂಟೆನೆನ್ಸ್ ಗೆ ಬೇಕಾಗುತ್ತೆ. 2019-20 ರ ಕೊನೆಯ ತ್ರೈಮಾಸಿಕದಲ್ಲಿ ಅನುದಾನದ ಕೊರತೆ ಆಗಿದೆ ಅಂತ ಅವರು ಒಪ್ಪಿಕೊಳ್ಳುತ್ತಾರೆ. ಅನುದಾನ ನೀಡಿ ಅಂತ ರಿಮ್ಸ್ ಆಡಳಿತಾಧಿಕಾರಿಗಳು ಸರ್ಕಾರಕ್ಕೆ ಪತ್ರ ಬರೆದು ಮನವಿ ಮಾಡ್ಕೊಂಡಿದ್ದಾರೆ. ಇನ್ನೇನು ಇಷ್ಟರಲ್ಲೇ ಅನುದಾನ ಬಿಡುಗಡೆ ಆಗಬಹುದು ಅಂತ ಕಾಯ್ತಾ ಇದ್ದಾರೆ. ರಾಯಚೂರ್ ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ವೆಂಕಟೇಶ್ ಅವರೇ, ರಿಮ್ಸ್ ಹಾಗೂ ಓಪೆಕ್ ಆಸ್ಪತ್ರೆಗಳಲ್ಲಿ ಸಿ ಹಾಗೂ ಡಿ ಗ್ರೂಪ್ ಸಿಬ್ಬಂದಿಗೆ 3 ತಿಂಗಳಿನಿಂದ ಸಂಬಳ ಆಗಿಲ್ಲ ಅನ್ನುವಂಥದ್ದು, ಈ ಲಾಕ್ಡೌನ್ ಸಂದರ್ಭದಲ್ಲಿ ಹೀಗಾದ್ರೆ ಪಾಪ ಅವರು ಸೇವೆ ಹ್ಯಾಗ್ ಮಾಡ್ತಾರೆ, ಸರ್ಕಾರದ ಗಮನಕ್ಕೆ ಬಂದಿದೆಯಾ ಇದು? ಹೌದು, ಈಗ ಸದ್ಯದಲ್ಲಿ ನಮ್ಮ ಗಮನಕ್ಕೆ ಕೂಡ ಬಂದಿದೆ. ಈಗಾಗಲೇ ರಿಮ್ಸ್ ಡೈರೆಕ್ಟರ್ ಅವರು ಸರ್ಕಾರಕ್ಕೆ ಪತ್ರ ಬರೆದು ಓಪೆಕ್ ಹಾಸ್ಪಿಟಲ್ ನಲ್ಲಿ ಇರುವ ಹೆಡ್ ಇಂದ ಇಲ್ಲಿ ಡೈವರ್ಷನ್ ಮಾಡ್ಕೊಳ್ಳಕ್ಕೆ ಅನುಮತಿ ಕೇಳಿದ್ದಾರೆ. ಈಗ ಸದ್ಯದಲ್ಲಿ ಸಿಗ್ತದೆ, ನಾವು ಸರ್ಕಾರದ ಗಮನಕ್ಕೂ ತಂದಿದ್ದೇವೆ. ಸರ್ಕಾರದ ಕಡೆಯಿಂದ ಏನಾದ್ರೂ ಭರವಸೆ ಸಿಕ್ಕಿದೆಯಾ ಸರ್, ಸದ್ಯದಲ್ಲಿ ದುಡ್ಡು ಅಮೌಂಟ್ ರಿಲೀಸ್ ಮಾಡ್ತೀವಿ ಅಂತ? ಇಲ್ಲ, ಅದು ಫೈಲ್ ಪ್ರಾಸೆಸ್ ಆಗ್ತಾ ಇದೆ ಅಂದ್ರೆ ನಮ್ಮ ಗಮನಕ್ಕೆ ಬಂತು, ಬಟ್ ಈಗ ಸದ್ಯದಲ್ಲೇ ಬರ್ತದೆ, ಸಿಗ್ತದೆ. ಸಿ ಹಾಗೂ ಡಿ ಗ್ರೂಪ್ ನೌಕರರು ಪಾಪ ಅವರು ಕೂಡ ಡಾಕ್ಟರ್ಗಳ ತರನೇ ಜೀವದ ಹಂಗ್ ತೊರೆದು ಕೆಲಸ ಮಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಸಂಬಳನೂ ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ ಅಲ್ವಾ ಸರ್? ಹೌದು ಹೌದು, ಅದು ಏನಾಯ್ತು, ಇಲ್ಲಿ ನಮ್ದು ಒಪ್ಪಾಕ್ ಮತ್ತೆ ಇದು ರಿಮ್ಸ್ ಒಪ್ಪಾಕ್ ಸಪರೇಟ್ ಬಜೆಟ್ ಹೆಚ್ಚ ಇದೆ. ಸೊ ಅಲ್ಲಿ ಒಪ್ಪಾಕ್ ನಲ್ಲಿ ಅಮೌಂಟ್ ಇದೆ, ಬಟ್ ಇವರು ಡ್ರಾ ಮಾಡಕ್ ಆಗ್ತಾ ಇಲ್ಲ. ಇಟ್ಸ್ ಅ ಟೆಕ್ನಿಕಲ್ ಇಶ್ಯೂ, ಬಟ್ ಈಗಾಗಲೇ ಸರ್ಕಾರ ಗಮನಕ್ಕೆ ಬಂತು. ಅದು ಅದು ಒಂದು ನಮ್ಗೆ ಆದೇಶ ಬರಬೇಕಾಗ್ತದೆ, ಅವ್ರ ಗಮನಕ್ಕೂ ತಂದಿದ್ದೇನೆ ನಾನು ಕೂಡ. ಸೊ ಈಗ ಸದ್ಯದಲ್ಲಿ ಬರ್ತದೆ, ನಿರೀಕ್ಷೆ ಮಾಡ್ತಾ ಇದೆ. ಸೊ ಸಿಬ್ಬಂದಿಗಳೇನು ಆತಂಕಕ್ಕೊಳಗಾಗಬೇಕಾಗಿಲ್ಲ? ಇಲ್ಲ, ಅವ್ರಿಗೆ ನಾವು ಈಗಾಗಲೇ ಭರವಸೆನು ಕೂಡ ಕೊಟ್ಟಿದ್ದೀವಿ, ಅಂತ ಇಶ್ಯೂ ಏನೂ ಆಗಲ್ಲ, ಸದ್ಯದಲ್ಲಿ ಪೇಮೆಂಟ್ ಆಗ್ತದೆ. ರೈಟ್, ಥ್ಯಾಂಕ್ ಯು ವೆಂಕಟೇಶ್ ಕುಮಾರ್ ಅವರೇ, ನ್ಯೂಸ್ 18 ನೊಂದಿಗೆ ಮಾತನಾಡಿದ್ದಕ್ಕೆ.